ನಿಮ್ಮ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಶುಭಶ್ರೀ ಜೈನ್ ಒತ್ತಡದ ಜೀವನ ಬದಲಾಗ್ತಿರೋ ಜೀವನ ಶೈಲಿ ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ ಇಂತಹ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ ಇದೇ ಟಿವಿ ನೈನ್ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್ ಬದಲಾಗ್ತಿರೋ ಜೀವನ ಶೈಲಿಯಿಂದ ಅನೇಕ ರೋಗಗಳಿಗೆ ಜನರು ತುತ್ತಾಗ್ತಿದ್ದಾರೆ ದೈನಂದಿನ ಜೀವನದಲ್ಲಿ ಬೆನ್ನು ನೋವಿನಿಂದ ಅನೇಕ ಜನರು ಹೈರಾಣಾಗ್ತಿದ್ದಾರೆ ಇದಕ್ಕೆ ಹಲವು ಪದ್ಧತಿಯನ್ನ ಅನುಸರಿಸಿ ಪೇನ್ ಕಿಲ್ಲರ್ ನುಂಗಿ ಸಿಕ್ಕ ಸಿಕ್ಕ ಔಷಧಿ ತೆಗೆದುಕೊಂಡು ಮತ್ತಷ್ಟು ನೋವು ಅನುಭವಿಸುತ್ತಿರ್ತಾರೆ ಆದರೆ ನೋವು ಮಾತ್ರ ಶಮನ ಆಗಿರೋದಿಲ್ಲ ಈ ಸ್ಪೇನ್ ಸಮಸ್ಯೆ ಇತ್ತೀಚಿನ ದಿನಗಳಲ್ಲಿ ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ ಇದು ಒಬ್ಬ ವ್ಯಕ್ತಿಯನ್ನ ದೀರ್ಘಕಾಲದಿಂದ ಕಾಡ್ತಿರುತ್ತೆ ಇದರಿಂದ ಮುಕ್ತಿ ಹೊಂದಲು ಸಾಧ್ಯವಿಲ್ಲ ಎಂಬ ನಿರ್ಧಾರಕ್ಕೆ ಅನೇಕರು ಬಂದಿರ್ತಾರೆ ಆದರೆ ಈ ನೋವಿನಿಂದ ಮುಕ್ತಿ ಹೊಂದಬಹುದು ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ಇವತ್ತು ನಮ್ಮ ಜೊತೆಗಿದ್ದಾರೆ ಅಪೋಲೋ ಸ್ಪೆಷಾಲಿಟಿ ಹಾಸ್ಪಿಟಲ್ನ ವೈದ್ಯರಾದ ಕೃಷ್ಣ ಚೈತನ್ಯ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ಅದೇ ರೀತಿ ಡಾಕ್ಟರ್ ಶ್ರೀದತ್ತ ಭದ್ರಿ ಡಾಕ್ಟರ್ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟರ್ ಇತ್ತೀಚಿನ ದಿನಗಳಲ್ಲಿ ಗಮನಿಸಿರಬಹುದು ಎಲ್ಲರೂ ಕೂಡ ಕೆಲಸ ಮಾಡ್ತಾ ಇರ್ತಾರೆ ಹೆಚ್ಚಿನ ಜನರು ಕೂಡ ಈ ಬೆನ್ನು ಸಮಸ್ಯೆಯನ್ನು ಅನುಭವಿಸ್ತಾ ಇರ್ತಾರೆ ಪ್ರಮುಖವಾಗಿ ಯಾವೆಲ್ಲ ಸಮಸ್ಯೆಗಳು ಈ ಸ್ಪೈನ್ ಪ್ರಾಬ್ಲಮ್ ಅಲ್ಲಿ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇರೋದು ಏನು ಅಂತಂದ್ರೆ ಸ್ಪೈನಿನ ಸಮಸ್ಯೆ ಅಥವಾ ಬೆನ್ನು ಮೂಳೆ ಹಾಗೂ ಸ್ಪೈನಲ್ ಕಾರ್ಡಿನ ಸಮಸ್ಯೆ ಅಂತ ತುಂಬಾ ಹೆಚ್ಚಿಗೆ ಕಂಡು ಬರ್ತಾ ಇದೆ ಹಾಗೂ ಚಿಕ್ಕ ವಯಸ್ಸಲ್ಲಿ ಕಂಡು ಬರ್ತಾ ಇದೆ ಮುಖ್ಯವಾಗಿ ನಾವು ಕಾಣೋದು ಏನು ಅಂತಂದ್ರೆ ಅತಿ ಮುಖ್ಯವಾಗಿ ಬರುವಂಥದ್ದು ಬೆನ್ನಿನ ನೋವು ಕತ್ತಿನ ನೋವಾಗಿರಬಹುದು ಅಥವಾ ಸೊಂಟದ ನೋವಾಗಿರ್ಬೋದು ಇದನ್ನು ಇದನ್ನ ಅತಿ ಮುಖ್ಯವಾಗಿ ಪೇಷಂಟ್ಗಳು ನಮ್ಮ ಹತ್ರ ಬರ್ತಾರೆ ಈ ತರ ನೋವಿಂದ ನರಳತಾ ಇರ್ತಾರೆ ಎರಡನೇದಾಗಿ ಒಂದು ಸ್ವಲ್ಪ ಕೈ ಕಾಲುಗಳಲ್ಲಿ ಜೋಮ್ ಹಿಡಿಯುವಂಥದ್ದು ಅಥವಾ ಕೈಯಲ್ಲಿ ಏನಾದ್ರು ಮುಟ್ಟದ್ರೆ ಗೊತ್ತಾಗಲ್ಲ ಅಂತಕ್ಕಂಥದ್ದು ಅಥವಾ ಕೆಲಸ ಮಾಡಬೇಕಾದ್ರೆ ಕೈ ಮತ್ತೆ ಕಾಲುಗಳಲ್ಲಿ ತುಂಬಾ ಬಲಹೀನತೆ ಇದೆ ತುಂಬಾ ದೂರ ನಡಿಯಕ್ಕಾಗಲ್ಲ ನಡಿಬೇಕಾದ್ರೆ ಕಾಲಲ್ಲಿ ಕ್ಷೀಣತೆ ಕಾಣ್ತಾ ಇದೆ ತುಂಬ ಹೊತ್ತು ಕೂತ್ಕೊಂಡ್ರೆ ಬೆನ್ನಲ್ಲಿ ನೋವು ಜಾಸ್ತಿ ಕಾಣ್ತಾ ಇದೆ ಅಂತದ್ದು ತುಂಬಾ ನಮಗೆ ಸ್ವಾಭಾವಿಕವಾಗಿ ಹಾಗೂ ಜಾಸ್ತಿ ಬರ್ತಾ ಇರತಕ್ಕಂಥ ಬೆನ್ನಿನ ಒಂದು ಲಕ್ಷಣಗಳು ಬೆನ್ನಿನ ತೊಂದರೆಯ ಲಕ್ಷಣಗಳು ಇದು ಬಿಟ್ಟರೆ ಈವನ್ ಬ್ಲಾಡರ್ ಸಮಸ್ಯೆ ಒಂದಕ್ಕೆ ಹೋಗೋದು ತೊಂದರೆ ಇರಬಹುದು ಈವನ್ ಕಾನ್ಸ್ಟಿಪೇಷನ್ ಇರಬಹುದು ಮೋಷನ್ ಪಾಸ್ ಮಾಡೋಕ್ಕೆ ತೊಂದರೆ ಇದು ಆಲ್ಸೋ ಸ್ಪೈನ್ ಪ್ರಾಬ್ಲಮ್ಸ್ ಅಂತ ಈ ತರ ಪ್ರಾಬ್ಲಮ್ಸ್ ಆಗುತ್ತೆ ಬೇಸಿಕಲಿ ಓಕೆ ಡಾಕ್ಟರ್ ಇತ್ತೀಚಿನ ದಿನಗಳಲ್ಲಿ ನಾನು ಆಗಲೇ ಹೇಳ್ದೆ ಒಂದೇ ಕಡೆ ಕುಳಿತು ಕೆಲಸ ಮಾಡುವಂತದ್ದು ತುಂಬಾನೇ ಜಾಸ್ತಿ ಆಗಿದೆ ಆ ಸಮಸ್ಯೆಯಿಂದಾಗಲೂ ಕೂಡ ಇಂತಹ ಒಂದು ಸಮಸ್ಯೆ ಕಾಣಿಸಿಕೊಳ್ಳುವಂತಹ ಚಾನ್ಸಸ್ ಇರುತ್ತೆ ಲೈಫ್ ಸ್ಟೈಲ್ ಕೂಡ ಇದಕ್ಕೆ ಕಾರಣ ಆಗುತ್ತಾ ಹೇಗೆ ಜೀವನ ಶೈಲಿ ಅಂತಕ್ಕಂಥದ್ದು ಈ ಬೆನ್ನು ಮೂಳೆಯ ಸಮಸ್ಯೆ ಹಾಗೂ ಸ್ಪೈನಲ್ ಕಾರ್ಡಿನ ಸಮಸ್ಯೆಗೆ ಒಂದು ಅತ್ಯಂತ ಪ್ರಭಾವ ಬೀರ್ತಕ್ಕಂಥ ಒಂದು ಆಯಾಮ ಇತ್ತೀಚಿನ ದಿನಗಳಲ್ಲಿ ಒಂದು ಸ್ಟಡಿ ಏನು ಬಂದಿದೆ ಅಂತಂದ್ರೆ ತುಂಬ ಹೊತ್ತು ಕೂತ್ಕೊಳ್ಳೋದು ಧೂಮಪಾನದಷ್ಟೇ ಒಂದು ರಿಸ್ಕ್ ಕೊಡ್ತಕ್ಕಂಥ ಒಂದು ವಿಷಯ ಅಂತ ಹೇಳಿ ಸೊ ತುಂಬ ಹೊತ್ತು ಕೂತ್ರೆ ಕೇವಲ ಬೆನ್ಮೂಳೆದು ತೊಂದರೆ ಒಂದೇ ಅಲ್ಲ ಅದ್ರ ಜೊತೆಗೆ ಹಾರ್ಟಿನ ತೊಂದರೆ ಆಗಿರ್ಬೋದು ಹೃದಯದ ತೊಂದರೆ ಅಥವಾ ಸ್ಟ್ರೋಕ್ ಪಾರ್ಶ್ವವಾಯು ಬರುವಂತಹ ಚಾನ್ಸಸ್ ಆಗಲಿ ಅಥವಾ ಕೊಲೆಸ್ಟ್ರಾಲಿಂದ ಸಫರ್ ಮಾಡೋದಾಗ್ಲಿ ಅಥವಾ ಬೇರೆ ಸಾಕಷ್ಟು ಜೀವನ ಶೈಲಿಗೆ ಒಂದು ತೊಂದರೆಗಳು ಉಂಟಾಗುತ್ತೆ ಅಂತ ಸೊ ತುಂಬಾ ಹೊತ್ತು ಒಂದೇ ಕಡೆ ಕೂತಿರೋದ್ರಿಂದ ಅಥವಾ ತುಂಬಾ ಆಲಸ್ಯದಿಂದ ಕೆಲಸ ಮಾಡದೇ ಇರೋದ್ರಿಂದ ಬರತಕ್ಕಂತಹ ತೊಂದರೆಗಳ ಪಟ್ಟಿ ತುಂಬಾ ದೊಡ್ಡದಿದೆ ಜಸ್ಟ್ ಲೈಕ್ ಇಪ್ಪು ಹೈಪರ್ ಇದೆ ಬಿ ಪಿ ತೊಂದರೆ ಇಲ್ಲ ಅಂದ್ರೆ ಡಯಾಬಿಟಿಸ್ ಸೊ ಇದು ಆಲ್ಸೋ ಲೈಫ್ ಸ್ಟೈಲ್ ಪ್ರಾಬ್ಲಮ್ ಡೆಫಿನೆಟ್ಲಿ ಓಕೆ ಡಾಕ್ಟರ್ ಇನ್ನು ಎಲ್ಲ ನೋವು ಕೂಡ ಸ್ಪೈನ್ ಪ್ರಾಬ್ಲಮ್ ಅಂತ ಹೇಳೋಕ್ಕಾಗಲ್ಲ ಆಗಲ್ಲ ತಾವು ಡೆಮೋ ಮೂಲಕ ತೋರಿಸಿದ್ರೆ ಚೆನ್ನಾಗಿರುತ್ತೆ ಯಾವ ಭಾಗದಲ್ಲಿ ನೋವು ಕಾಣಿಸುತ್ತೆ ಏನೋ ಎಕ್ಸ್ಪ್ಲೈನ್ ಮಾಡ್ತೀರಾ ನೋಡಿ ಮುಖ್ಯವಾಗಿ ನಾವು ನೋಡಬೇಕಾಗಿರೋದು ಅಂತಂತಂದು ನಮ್ಮ ಸ್ಪೈನ್ ಅಂತ ನಾವೇನು ಕರಿತೀವಿ ಅದು ಕೇವಲ ಮೂಳೆ ಮಾತ್ರ ಅಲ್ಲ ಅದು ಸ್ಪೈನ್ ಅಂತಕ್ಕಂಥದ್ದು ಮೂಳೆ ಅಂತಕ್ಕಂಥದ್ದು ಸ್ಪೈನಿನ ಒಂದು ಭಾಗ ಸ್ಪೈನ್ ಅಂತ ನಾವು ಒಂದು ಸಂಪೂರ್ಣವಾದ ಆಯಾಮ ನೋಡಬೇಕಾದ್ರೆ ಮೂಳೆ ಅದರ ಒಳಗಡೆ ಇರ್ತಕ್ಕಂಥ ನರಗಳು ಹಾಗೂ ಈ ಮೂಳೆ ಮತ್ತೆ ನರಗಳಿಗೆ ಚೆನ್ನಾಗಿ ಸಪೋರ್ಟ್ ಕೊಡ್ತಕ್ಕಂಥ ಮಝಲ್ಗಳು ಈ ಮೂರು ಸೇರಿ ನಾವು ಸ್ಪೈನ್ ಅಂತ ಕರಿತೀವಿ ಈ ಮೂರು ಅಂಶಗಳಲ್ಲಿ ಯಾವುದಾದ್ರೂ ಒಂದು ಅಂಶದಲ್ಲಿ ಬಲ ಕಮ್ಮಿ ಆಗಿತ್ತು ಅಥವಾ ತೊಂದರೆ ಆಯಿತು ಅಂತಂದ್ರೆ ಅದು ನೋವನ್ನು ಕೊಡಲಿಕ್ಕೆ ಶುರು ಮಾಡುತ್ತೆ ನಾವು ಇನ್ನೊಂದು ಏನರ್ಥ ಮಾಡ್ಕೋಬೇಕು ಅಂತಂದ್ರೆ ನೋವು ಅಂತಕ್ಕಂಥದ್ದು ಒಂದು ತೊಂದರೆಯ ವಿಷಯ ಅಲ್ಲ ನೋವು ಅಂತಕ್ಕಂಥದ್ದು ನಮ್ಮ ದೇಹ ನಮ್ಮ ಜೊತೆ ಸ್ವಾಭಾವಿಕವಾಗಿ ಮಾತಾಡುವಂತಹ ಒಂದು ವಿಷಯ ದೇಹದಲ್ಲಿ ತೊಂದರೆ ಆಗ್ತಾ ಇದೆ ಅಂತಂದ್ರೆ ದೇಹ ನಮಗೆ ಎಚ್ಚರಿಕೆ ಕೊಡೋದು ನೋವಿನ ಮುಖಾಂತರ ಎಚ್ಚೆತ್ಕೊಳ್ಳಿ ಆರೋಗ್ಯವನ್ನ ನೋಡ್ಕೊಳ್ಳಿ ಅಂತ ಹೇಳುವಂಥದ್ದು ನೋವಿನ ಒಂದು ವಿಷಯ ದ ಫಸ್ಟ್

ಪೈನ್ ಸ್ಟಾರ್ಟ್ ಸಾಮಾನ್ಯವಾಗಿ ತಕ್ಷಣಕ್ಕೆ ನೋವು ಸ್ಟಾರ್ಟ್ ಆದಾಗ ಯಾರು ಕೂಡ ಡಾಕ್ಟರ್ನ ಕನ್ಸಲ್ಟ್ ಮಾಡಲ್ಲ ಅವರವರೇ ಮದ್ದು ಮಾಡ್ಕೊಳ್ಳೋದಿಕ್ ಶುರು ಮಾಡ್ತಾರೆ ಅವರವರೇ ಏನೋ ಮೆಡಿಕಲ್ ಹೋಗ್ಬಿಟ್ಟು ಟ್ಯಾಬ್ಲೆಟ್ ತಗೊಳ್ಳೋಕೆ ಶುರು ಮಾಡ್ತಾರೆ ಇದು ಎಷ್ಟು ಸರಿ ಡಾಕ್ಟರ್ ಡಾಕ್ಟರ್ನ ಯಾವಾಗ ಕನ್ಸಲ್ಟ್ ಮಾಡಬೇಕು ನೋಡಿ ಎಲ್ಲಾ ವ್ಯಕ್ತಿಗಳಿಗೂ ಜೀವನದಲ್ಲಿ ಯಾವುದೋ ಒಂದು ಭಾಗದಲ್ಲಿ ಬೆನ್ನು ನೋವು ಅಂತಕ್ಕಂಥದ್ದು ಸಾಧಾರಣವಾಗಿ ಬಂದೇ ಬರುತ್ತೆ ಎಲ್ಲಾ ಬೆನ್ನು ನೋವುಗಳು ಬೆನ್ನಿನಲ್ಲಿ ಒಂದು ತೀವ್ರವಾದ ಸಮಸ್ಯೆ ಅಂತ ಹೇಳೋದು ತಪ್ಪಾಗುತ್ತೆ ಸಣ್ಣ ಪುಟ್ಟ ತೊಂದರೆಗಳಿಂದನೂ ಬೆನ್ನಲ್ಲಿ ನೋವು ಬರಬಹುದು ಅಥವಾ ಜೀವನ ಶೈಲಿಯ ಪರಿಣಾಮವಾಗಿ ಯಾವತ್ತೋ ಒಂದು ದಿವಸ ಜಾಸ್ತಿ ಕೆಲಸ ಮಾಡಿ ಅಥವಾ ಅಸ್ವಾಭಾವಿಕವಾಗಿರತಕ್ಕಂಥ ಯಾವ್ದಾದ್ರು ಕೆಲಸ ಮಾಡೋದು ಬೆನ್ನೋವು ಬೆನ್ನು ನೋವು ಬರೋದು ಸಹಜ ಬೆನ್ನು ನೋವು ಯಾವಾಗ ನಿರಂತರವಾಗಿ ಕಾಣಿಸ್ತಾ ಇರುತ್ತೆ ನಮ್ಮ ದಿನನಿತ್ಯದ ಜೀವನದಲ್ಲಿ ಬೆನ್ನು ನೋವಿಂದ ನಾವು ನಮ್ಮ ದೈನಂದಿನ ಕೆಲಸಗಳನ್ನು ಮಾಡೋಕ್ಕಾಗಲ್ಲ ಕೈ ಕಾಲುಗಳಲ್ಲಿ ಜೋಗ ಹಿಡಿತಾ ಇದೆ ಹಾಗೂ ನಡೆಯಕ್ಕೆ ತೊಂದರೆ ಆಗ್ತಾ ಇದೆ ನಮ್ಮ ಜೀವನದಲ್ಲಿ ಈ ನೋವಿನಿಂದ ಆಗ್ತಾ ಇರತಕ್ಕಂಥ ಪರಿಣಾಮ ದುಷ್ಪರಿಣಾಮವಾಗ್ತಾ ಇದೆ ಎಂದಾಗ ಬೇ ಆದಷ್ಟು ಬೇಗ ಡಾಕ್ಟರ್ನ ನೋಡಿ ಅದರ ಪ್ರಕಾರ ಸೂಕ್ತವಾಗಿ ಸಲಹೆ ಹಾಗೂ ತಪಾಸಣೆಗಳು ಮಾಡಿಸೋದು ಉತ್ತಮ ಟು ಅಡಿಕ್ಟ್ ಬೆನ್ನೋ ಬಂದಾಗ ಅವ್ರ ಕತ್ನೋ ಬಂದಾಗ ಅಡಿಕ್ಯಟ್ ರೆಸ್ಟ್ ತಗೊಂಡ್ಮೇಲೆ ಇಫ್ ಇಟ್ ಇಸ್ ನಾಟ್ ಗೆಟಿಂಗ್ ಬೆಟರ್ ಸರಿ ಆಗ್ತಾ ಇಲ್ಲ ಅಂದ್ರೆ ಒನ್ ಡೇಸ್ ಟೂ ಡೇಸ್ ಆದ್ಮೇಲೆ ರೆಸ್ಟ್ ತಗೊಂಡು ಕಮ್ಮಿ ಆಗ್ತಾ ಇಲ್ಲ ದೆನ್ ಡೆಫಿನೆಟ್ಲಿ ಡಾಕ್ಟರ್ ತೋರಿಸಬೇಕು ಡಾಕ್ಟರ್ ಟ್ರೀಟ್ಮೆಂಟ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಯಾವೆಲ್ಲ ಆಪ್ಷನ್ಸ್ಗಳಿವೆ ಡಾಕ್ಟರ್ ನೋಡಿ ಒಂದು ತುಂಬ ತಪ್ಪು ವಿಚಾರ ಜನಗಳಲ್ಲಿ ಏನು ಓಡ್ತಾ ಇದೆ ಅಂತಂದರೆ ಬೆನ್ನು ನೋವು ಬರ್ತಾ ಇದೆ ಅಥವಾ ಬೆನ್ನಲ್ಲಿ ತೊಂದರೆ ಇದೆ ಅಂತಂದರೆ ಪ್ರತಿ ಬೆನ್ನು ನೋವುಗೂ ಆಪರೇಷನ್ ಒಂದೇ ಮದ್ದು ಆಪರೇಷನ್ ಇಲ್ಲದೆ ಬೆನ್ನಿನ ಸಮಸ್ಯೆಗಳಾಗಲಿ ಅಥವಾ ಸ್ಪೈನಲ್ ಸಮಸ್ಯೆಗಳಿಗಾಗಲಿ ಪರಿಹಾರ ಇಲ್ಲ ಅಂತಕ್ಕಂಥ ಒಂದು ಮಿಥ್ಯಾವಾದ ಓಡ್ತಾ ಇದೆ ಅದು ಖಂಡಿತ ನಿಜ ಅಲ್ಲ ಬೆನ್ನು ನೋವಿಗೆ ಮೊಟ್ಟ ಮೊದಲದಾಗಿ ನಾವು ನೋಡುವಂಥ ಒಂದು ಟ್ರೀಟ್ಮೆಂಟ್ ಏನು ಅಂತಂದರೆ ಬೆನ್ನಿಗೆ ಆದಷ್ಟು ರೆಸ್ಟ್ ಕೊಡಲಿಕ್ಕೆ ಪ್ರಯತ್ನ ಪಡ್ತೀವಿ ಸೊ ರೆಸ್ಟ್ ಅಂತಕ್ಕಂಥದ್ದು ಅತ್ಯಂತ ಮುಖ್ಯವಾದದ್ದು ಬೆನ್ನಿಗೆ ಏಟು ಬಿದ್ದಾಗ ಯಾವುದೇ ಅಂಗಕ್ಕೆ ಏಟು ಬಿದ್ದಾಗ ಹೇಗೆ ಸ್ವಾಭಾವಿಕವಾಗಿ ರೆಸ್ಟ್ ಕೊಡ್ತೀವೋ ಬೆನ್ನಿಗೂ ಕೂಡ ರೆಸ್ಟ್ ಕೊಡುವಂಥದ್ದು ಒಂದು ಪದ್ಧತಿ ಇದೆ ಮೇಲಿಂದ ಕೆಲವು ಔಷಧಗಳ ಮೂಲಕ ಹಾಗೂ ಕೆಲವೊಂದು ಆ ಪರ್ಟಿಕ್ಯುಲರ್ ಜಾಗಕ್ಕೆ ಬೇಕಾಗಿರತಕ್ಕಂಥ ವ್ಯಾಯಾಮಗಳ ಮೂಲಕ ನಾವೇನು ಫಿಸಿಯೋಥೆರಪಿ ಅಂತ ಕರಿತೀವಿ ಫಿಸಿಯೋಥೆರಪಿ ವ್ಯಾಯಾಮಗಳ ಮೂಲಕ ಮತ್ತೆ ಪ್ರತಿದಿನ ನಿಯತವಾಗಿ ಎಕ್ಸಸೈಸ್ ಮಾಡೋ ಮೂಲಕ ಕೂಡ ಬೆನ್ನು ಸಾಕಷ್ಟು ಬೆನ್ನು ನೋವುಗಳು ಹಾಗೂ ಸ್ಪೈನಿನ ತೊಂದರೆಗಳಿಗೆ ನಾವು ಟ್ರೀಟ್ಮೆಂಟ್ ಮಾಡ್ಬೋದು ಶಸ್ತ್ರಚಿಕಿತ್ಸೆ ಅಥವಾ ಸರ್ಜರಿ ಅಂತಕ್ಕಂಥದ್ದು ಬೆನ್ನು ನೋವಿನ ಟ್ರೀಟ್ಮೆಂಟಿಗೆ ಇರತಕ್ಕಂಥ ಕೊನೆಯ ಒಂದು ಆಪ್ಷನ್ ಸೊ ಬೇರೆ ಎಲ್ಲ ಚಿಕಿತ್ಸೆಗಳು ಫಲ ಕೊಡಲಿಲ್ಲ ಅಂತಂದಾಗ ಮಾತ್ರ ನಾವು ಯೋಚನೆ ಮಾಡಿ ನೋ ಪ್ರಾಬ್ಲಮ್ಸ್ ಎಲ್ಲ ವಿಥೌಟ್ ಸರ್ಜರಿ ಕ್ಯೂರ್ ಮಾಡಬಹುದು ಕ್ಯೂರ್ ಅಂದ್ರೆ ಅದೇ ಮೈಂಟೈನ್ ಮಾಡಬಹುದು ಸೊ ಫಸ್ಟ್ ಸ್ಟೆಪ್ ಬೆನ್ ನೋ ಬಂದಾಗ ಅವ್ರ ಕಾಲ್ ನೋ ಬಂದಾಗ ಜೋಮ್ ಬಂದಾಗ ಫಸ್ಟ್ ಸ್ಟೆಪ್ ಇಸ್ ರೆಸ್ಟ್ ತಗೋಬೇಕು ಅಡಿಕ್ವೆಟ್ ರೆಸ್ಟ್ ದಟ್ಸ್ ವೈ ನಾವು ಏನು ಹೇಳ್ತೀವಿ ಅಂದ್ರೆ ಅಟ್ ಲೀಸ್ಟ್ ತ್ರೀ ಡೇಸ್ ಮಿನಿಮಮ್ ತ್ರೀ ಡೇಸ್ ತ್ರೀ ಡೇಸ್ ಅಲ್ಲಿ ಗಾಯ ಆಗಿರೋ ಜಾಗ ಕೀಲ್ ಆಗುತ್ತೆ ಸೊ ತ್ರೀ ಡೇಸ್ ರೆಸ್ಟ್ ಕೊಡಬೇಕು ಆಮೇಲೆ ಸ್ಲೋಲಿ ಯು ಟು ಗೆಟ್ ಬ್ಯಾಕ್ ಟು ವರ್ಕ್ ಬಟ್ ಯೂಶಲಿ ಏನು ಮಾಡ್ತಾರೆ ಅಂದ್ರೆ ಗೆಟ್ ಬ್ಯಾಕ್ ಟು ಅಗೇನ್ ನಾರ್ಮಲ್ ವರ್ಕ್ ಸೊ ನಾರ್ಮಲ್ ವರ್ಕ್ ಮಾಡಬಾರ್ದು ಜಸ್ಟ್ ಸ್ಲೋಲಿ ಇಟ್ ಜಾಸ್ತಿ ಮಾಡಬೇಕು ಸೊ ದಟ್ ಇಸ್ ವೈರ್ ಪೀಪಲ್ ಅವರು ದೇ ಗೆಟ್ ಇಟ್ ರಾಂಗ್ ಮೆಡಿಸನ್ಸ್ ತಗೊಂಡು ಅಗೈನ್ ದೇ ಗೆಟ್ ಬ್ಯಾಕ್ ಟು ನಾರ್ಮಲ್ ಲೈಫ್ ಸ್ಟೈಲ್ ಸೊ ಅದು ಡೂ ದೂಟ್ ಟೈಮ್ ಟು ಟೇಕ್ ರೆಸ್ಟ್ ಬೇಸಿಕಲಿ ಓಕೆ ಕಾಣಿಸಿಕೊಳ್ಳುವಂತಹ ಸಂದರ್ಭದಲ್ಲಿ ಮಾಡಬೇಕಾಗುತ್ತೆ ನೋಡಿ ಅತಿ ಮುಖ್ಯವಾಗಿ ನಮಗೆ ಅನಿಸಬೇಕಾಗಿರೋದೇನು ಎಲ್ಲ ಟೆಸ್ಟ್ಗಳಿಗಿಂತ ಮುಂಚಿತವಾಗಿ ಬೆನ್ನು ಮೂಳೆಯಲ್ಲಿ ಪರಿಣಿತಿ ಹೊಂದಿರತಕ್ಕಂಥ ವೈದ್ಯರನ್ನ ಕಾಣೋದು ಅತಿ ಮುಖ್ಯ ತಾವಾಗೆ ಒಂದು ಎಕ್ಸ್ರೇ ಮಾಡಿಸ್ಕೊಳ್ಳೋದು ತಾವಾಗೆ ಒಂದು ಸ್ಕ್ಯಾನ್ ಮಾಡಿಸ್ಕೊಳ್ಳೋದು ಅಥವಾ ರಕ್ತ ಪರೀಕ್ಷೆ ಮಾಡಿಸ್ಕೊಳ್ಳೋದಕ್ಕಿಂತ ವೈದ್ಯರ ಹತ್ರ ಮೊದಲು ಭೇಟಿ ಮಾಡಿದ್ರೆ ಯಾವ ಪರೀಕ್ಷೆ ಅಥವಾ ಯಾವ ಸ್ಕ್ಯಾನ್ ಬೇಕಾಗುತ್ತೆ ಅಂತ ಕರೆಕ್ಟಾಗಿ ನಾವು ಹೇಳಬಹುದು ಕೆಲವೊಂದು ಸಲ ಯಾವ ಸ್ಕ್ಯಾನ್ಗಳ ಅವಶ್ಯಕತೆ ಕೂಡ ಬರೋದಿಲ್ಲ ಕೆಲವೊಂದು ಸಲ ಏನಾಗುತ್ತೆ ಅಂತಂದರೆ ಸ್ಕ್ಯಾನ್ ಇಲ್ಲದೆ ನಮಗೆ ನಿಖರವಾಗಿ ಕಣ್ಣು ಹಿಡಿಯೋಕ್ಕಾಗದಿಲ್ಲ ಯಾವ ಜಾಗದಿಂದ ತೊಂದರೆ ಬರ್ತಾ ಇದೆ ಎಷ್ಟು ಮಟ್ಟಿಗೆ ತೊಂದರೆಯ ಸಿವಿಯರಿಟಿ ಇದೆ ಅಂತ ಹೇಳಿ ಸೊ ಹಾಗಾಗಿ ಮೊದಲನೇದಾಗಿ ವೈದ್ಯರು ತಪಾಸಣೆ ಮಾಡ್ತಾರೆ ಸೊ ಯಾವ ಜಾಗದಿಂದ ತೊಂದರೆ ಬರ್ತಾ ಇದೆ ಯಾವ ಕಾರಣದಿಂದ ತೊಂದರೆ ಬರ್ತಿರಬಹುದು ಅಂತ ಒಂದು ಅಂದಾಜಲ್ಲಿ ಒಂದು ಊಹೆ ಗೊತ್ತಾಗತ್ತೆ ಅದರ ಮುಂದಿನ ಭಾಗ ಬಂದು ಬ್ಲಡ್ ಟೆಸ್ಟ್ ಆಗಿರ್ಬೋದು ಅಥವಾ ಎಕ್ಸ್ ರೇ ಆಗಿರ್ಬೋದು ಅಥವಾ ಸ್ಪೈನ್ಗೆ ಅತಿ ಮುಖ್ಯವಾಗಿ ನಾವು ಮಾಡುವಂಥ ಒಂದು ತಪಾಸಣೆ ಏನು ಅಂತಂದ್ರೆ ಎಮ್ ಆರ್ ಐ ಸ್ಕ್ಯಾನ್ ಸೊ ಎಮ್ ಆರ್ ಐ ಸ್ಕ್ಯಾನ್ ಆಗಿರ್ಬೋದು ಇದನ್ನು ಮಾಡೋದ್ರಿಂದ ನಮಗೆ ಯಾವ ಭಾಗದಿಂದ ಯಾವ ಕಾರಣಕ್ಕೆ ತೊಂದರೆ ಬರ್ತಾ ಇದೆ ಅಂತ ನಿಖರವಾಗಿ ನಾವು ಹೇಳಬಹುದು ಸೊ ಮೇಲೆ ನಮಗೆ ಚಿಕಿತ್ಸೆಯ ಒಂದು ಪ್ಲಾನ್ ಅನ್ನ ಮಾಡಿ ಯಾವ ರೀತಿ ಈ ಪರ್ಟಿಕ್ಯುಲರ್ ಚಿಕಿತ್ಸೆಯನ್ನ ನಾವು ಕಂಡಿಡಿಕೊಂಡು ಯಾವ ತರ ಈ ಬೆನ್ನೋವನ್ನ ಟ್ರೀಟ್ ಮಾಡಬಹುದು ಅಂತ ನಾವು ಕರೆಕ್ಟ್ ಆಗಿ ನೋಡಬಹುದು ಎಂ ಆರ್ ಮೈನ್ ಸ್ಟೇ ನಮ್ಗೆ ಎಂ ಆರ್ ಐ ನಮಗೆಲ್ಲ ಕ್ಲಿಯರ್ ಆಗಿ ಸಾಫ್ಟ್ ಇಶ್ಯೂ ಬೋನ್ ಹೇಗಿದೆ ನರ ಹೇಗಿದೆ ಅಂತೆಲ್ಲ ಗೊತ್ತಾಗುತ್ತೆ ಸೊ ಆರ್ ಡೆಫಿನೆಟ್ಲಿ ಎಮ್ ಆರ್ ಐ ಸ್ಕ್ಯಾನ್ ಇಸ್ ಬೆಸ್ಟ್ ಫಾರ್ ದಟ್ ಡಾಕ್ಟರ್ ಇನ್ನು ಫಿಸಿಯೋಥೆರಪಿಯ ಅಗತ್ಯ ಎಷ್ಟಿರುತ್ತೆ ಸ್ಪೈನ್ ಪ್ರಾಬ್ಲಮ್ ಅಲ್ಲಿ ನೋಡಿ ಫಿಸಿಯೋಥೆರಪಿ ಅಂತ ಹೇಳಿದಾಗ ಅಲ್ಲೂ ಕೂಡ ಒಂದು ತಪ್ಪು ಕಲ್ಪನೆ ಇದೆ ಏನಂತಂದ್ರೆ ಫಿಸಿಯೋಥೆರಪಿ ಮಾಡಿಸ್ಕೋಬೇಕು ಅಂತ ಹೇಳ್ತಾರೆ ನಾವು ಫಿಸಿಯೋಥೆರಪಿ ಮಾಡಿಸ್ಕೋಬೇಕು ಯಾರು ಒಬ್ರಿತ್ತು ಇತ್ತು ಅಂತಂದ್ರೆ ನಾವು ಹೋಗಿ ಮಾಡಿಸ್ಕೊಂಡು ಬರ್ತೀವಿ ಅಂತ ಹೇಳ್ತಾರೆ ಫಿಸಿಯೋಥೆರಪಿ ಮಾಡಿಸೋದಲ್ಲ ಫಿಸಿಯೋಥೆರಪಿನ ನೀವು ಮಾಡಬೇಕು ಅಂದ್ರೆ ನಾವು ಪ್ರಕ್ ಸಕ್ರಿಯವಾಗಿ ಅಲ್ಲಿ ಹೇಳ್ಕೊಡುವಂಥ ವ್ಯಾಯಾಮಗಳನ್ನು ನಾವು ಮಾಡಬೇಕು ಸೊ ನಾವು ನಮ್ಮಷ್ಟು ವ್ಯಾಯಾಮವನ್ನು ಮಾಡಿದ್ರೆ ಯಾರ ಹತ್ರನೂ ಹೇಳಿಸ್ಕೊಂಡು ಸರಿಯಾಗಿ ವ್ಯಾಯಾಮವನ್ನು ಮಾಡಿದ್ರೆ ಆವಾಗ ಬೆನ್ನು ಮೂಳೆ ಮತ್ತು ಮಜಲ್ಗಳಿಗೆ ಶಕ್ತಿ ಬರುತ್ತೆ ಸೊ ಅದರಿಂದ ಮುಂದೆ ಬರ್ತಕ್ಕಂಥ ಬೆನ್ನಿನ ತೊಂದರೆ ಆಗಲಿ ಅಥವಾ ಇರೋವಂಥ ಬೆನ್ನಲ್ಲಿರೋ ಆಗಲಿ ನಾವು ಸರಿಗೆ ಅದನ್ನು ಪರಿಹಾರ ಮಾಡ್ಕೋಬೋದು ಆ ಬೇರೆ ರೀತಿಯಾಗಿರ್ತಕ್ಕಂಥ ಅವರು ಮಾಡುವಂಥ ಬೇರೆ ಇತರೆ ಈ ಟ್ರೀಟ್ಮೆಂಟ್ ಕೊಡುವಂಥದ್ದು ಅಥವಾ ಅಟ್ರ್ಯಾಕ್ಷನ್ ಕೊಡ್ತಾರೆ ಅಂತ ಹೇಳ್ತಾರೆ ಅಥವಾ ಎಷ್ಟೊಂದು ಸಲ ನೀವು ರೀಲ್ಸಲ್ಲಿ ನೋಡಿರ್ತೀರ ಯಾವುದೇ ರೀತಿ ಒಂದು ಭಾರವನ್ನು ಹಾಕಿ ಎಳೆಯೋದು ಅಥವಾ ಜೋರಾಗಿ ಆ ಒಂದು ಬ ಬೆನ್ನು ಮೂಳೆನ ತಿರುಚೋದು ಆ ಥರ ಮಾಡೋದು ಫಿಸಿಯೋಥೆರಪಿ ಅಂತ ಅನ್ನಿಸ್ಕೊಳ್ಳೋದಿಲ್ಲ ಫಿಸಿಯೋಥೆರಪಿಯ ಮುಖ್ಯವಾದ ಅಂಗ ಬಂದು ವ್ಯಾಯಾಮ ನಾವು ಸಕ್ರಿಯವಾಗಿ ಮಾಡೋ ವ್ಯಾಯಾಮದಿಂದಲೇ ಬೆನ್ನಿಗೆ ದೀರ್ಘಕಾಲವಾಗಿ ಆರೋಗ್ಯ ಬರುವಂಥ ಸಾಧ್ಯತೆ ಜಾಸ್ತಿ ಮೇನ್ಲಿ ಅದು ಅಕ್ಯೂಟ್ ಫೇಸ್ ದಟ್ ಫಸ್ಟ್ ಬೆನ್ನು ಜಾಸ್ತಿ ಇದ್ದಾಗ ಅಲ್ಟ್ರಾಸೌಂಡ್ ಥೆರಪಿ ಐಎಫ್ ಟಿ ಅಪ್ಯೂ ಆಕ್ಯೂಪಂಚರ್ ಈ ಮೂರು ಫಿಯೋಥೆರಪಿ ಅಂತ ಹೇಳ್ಬೋದು ಬಟ್ ಆಸ್ ಮೇನ್ಲಿ ರೆಸ್ಟ್ ತುಂಬಾ ಮುಖ್ಯ ಫಸ್ಟ್ ತ್ರೀ ಡೇಸ್ ರೆಸ್ಟ್ ತುಂಬಾ ಮುಖ್ಯ ಅಲಾಂಗ್ ವಿತ್ ದಟ್ ಆಫ್ಟರ್ ವರ್ಚ್ ಸ್ಲೋಲಿ ಎಕ್ಸರ್ಸಸ್ ಓಕೆ ಡಾಕ್ಟರ್ ಮೂಳೆ ಅನ್ನುವಂಥದ್ದು ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಬಹಳ ಮುಖ್ಯವಾದಂತಹ ಅಂಗ ದೇಹದಲ್ಲಿರುವಂಥದ್ದು ಸೊ ಇಂತಹ ಒಂದು ಪ್ರಮುಖವಾದ ಅಂಗದ ಸರ್ಜರಿ ಮಾಡಬೇಕು ಅಂತಂದ್ರೆ ನೂರು ಸಲ ಯೋಚನೆ ಮಾಡೇ ಮಾಡ್ತಾರೆ ಪ್ರತಿಯೊಬ್ಬರು ಕೂಡ ಸೊ ಎಷ್ಟು ಸೇಫ್ ಸರ್ಜರಿ ಇದ್ರ ಬಗ್ಗೆ ಹೇಳೋದಾದ್ರೆ ಇದು ನಾವು ನೋಡುವಂತಹ ಎಲ್ಲ ರೋಗಿಗಳು ಕೇಳುವಂತಹ ಸಾಧಾರಣವಾದ ಪ್ರಶ್ನೆ ಮೂಳೆ ಆಪರೇಷನ್ ಮಾಡ್ತು ಅಂತಂದ್ರೆ ಕಾಲು ಸ್ವಾಧೀನ ಹೋಗುತ್ತೆ ಜೀವನ ಪರ್ಯಂತ ಆಗಿರ್ಬೇಕಾಗಿ ಬರುತ್ತೆ ಯಾರೋ ಎಲ್ಲೋ ಒಂದು ಕಡೆ ಆಪರೇಷನ್ ಮಾಡಿಸ್ಕೊಂಡಿದ್ರು ಅವ್ರಿಗೆ ಕಾಲೇ ಬರಲಿಲ್ಲ ಅಂತ ಅಂತ ಹೇಳ್ತಾ ಇರ್ತಾರೆ ಈಗಿನ ಕಾಲದಲ್ಲಿ ನಮಗೆ ಒದಗಿರ್ತಕ್ಕಂಥ ತಂತ್ರಜ್ಞಾನ ನಮಗಿರೋ ಟೆಕ್ನಾಲಜಿ ಹಾಗೂ ಆಪರೇಷನ್ ಥಿಯೇಟ್ರಲ್ಲಿ ಮುಂದುವರೆದಿರ್ತಕ್ಕಂಥ ಸಲಕರಣೆಗಳನ್ನೆಲ್ಲ ಬಳಸ್ಕೊಂಡು ಸ್ಪೈನ್ ಸರ್ಜರಿ ಅಥವಾ ಬೆನ್ನು ಮೂಳೆಯ ಶಸ್ತ್ರಚಿಕಿತ್ಸೆ ಅಂತಕ್ಕಂಥದ್ದು ತುಂಬ ಸೇಫ್ ಎಷ್ಟರ ಮಟ್ಟಿಗೆ ಸೇಫು ಅಂತ ಹೇಳಂಗಿತ್ತು ಅಂತಂದ್ರೆ ಎಷ್ಟೋ ಜನರಿಗೆ ನಡೆಯಕ್ಕೆ ಆಗದೇ ಇರೋರು ಬೆನ್ನು ಮೂಳೆಯ ಶಸ್ತ್ರಚಿಕಿತ್ಸೆ ಆದಮೇಲೆ ವಾಪಸ್ ನಡ್ಕೊಂಡು ಮನೆಗೆ ಹೋಗಿರುವಂತಹ ಉದಾಹರಣೆಗಳು ಜಾಸ್ತಿ ಇದೆ ಅದರ ವಿರುದ್ಧವಾದದ್ದು ನಡ್ಕೊಂಡು ಬಂದವರು ಕೈಕಾಲು ಬರದೇ ಇರೋರು ಬೆಡ್ರಿಡನ್ ಆಗಿರ್ತಕ್ಕಂಥವ್ರು ಥರ ಉದಾಹರಣೆಗಳು ತುಂಬಾ ಕಮ್ಮಿ ಒಂದು ಎರಡನೇದು ಒಂದು ಶಸ್ತ್ರಚಿಕಿತ್ಸೆ ಫಲಿತಾಂಶ ಯಾವ ರೀತಿ ಬರುತ್ತೆ ಅಂದ್ರೆ ಆ ಶಸ್ತ್ರಚಿಕಿತ್ಸೆ ಆಗೋಕೆ ಮುಂಚೆ ರೋಗಿಯ ಸ್ಥಿತಿ ಹೇಗಿತ್ತು ಅಂತ ನೋಡಬೇಕಾಗಿ ಬರುತ್ತೆ ಮುಂಚೆನೇ ನಡೆಯೋಕ್ಕಾಗದೇ ಇರೋರು ತುಂಬಾ ಬಲ ಕಮ್ಮಿ ಇರೋರು ಅಂಥವರಿಗೆ ಶಸ್ತ್ರಚಿಕಿತ್ಸೆ ಮಾಡ್ಬೇಕಾದ್ರೆ ಬಲ ವಾಪಸ್ ಬರಕ್ ಅಷ್ಟೇ ಟೈಮು ಕೂಡ ಹಿಡಿಯುತ್ತೆ ಶಸ್ತ್ರಚಿಕಿತ್ಸೆ ಒಂದರಿಂದಲೇ ಮೇಜರ್ ಆಗಿರ್ತಕ್ಕಂಥ ತೊಂದರೆ ಆಗುತ್ತೆ ಅಥವಾ ತೊಂದರೆ ಆಗಿ ಅವ್ರ ಕೈಲಿ ತಮ್ಮ ದಿನಂದಿನ ಕೆಲಸ ಮಾಡೋಕ್ಕಾಗೋದಿಲ್ಲ ಅಂತಕ್ಕಂಥದ್ದು ತಪ್ಪು ಎಷ್ಟೊಂದು ಜನಕ್ಕೆ ಶಸ್ತ್ರಚಿಕಿತ್ಸೆಯಿಂದ ತಮ್ಮ ಜೀವನ ವಾಪಸ್ ಸಿಕ್ಕಿದೆ ಹಾಗೂ ನಡೆಯಕ್ಕೆ ಆಗದೇ ಇರೋರು ಅಥವಾ ಕೆಲಸಕ್ಕೆ ಹೋಗಕ್ಕೆ ಆಗದೇ ಇರೋರು ಕೂಡ ಇನ್ನೂ ಸಕ್ರಿಯವಾಗಿ ಕೆಲಸದಲ್ಲಿ ತೊಡಗಿಸ್ಕೊಂಡು ಇನ್ನೂ ಉತ್ತಮವಾದ ಜೀವನ ನಡೆಸ್ತಾ ಇದ್ದಾರೆ ಸೊ ಹಾಗಾಗಿ ಸರ್ಜರಿ ಇಸ್ ಎ ರಿಸ್ಕ್ ಅಂತ ಹೇಳೋದು ತಪ್ಪು ಡಾಕ್ಟರ್ ತಾವು ಆಗಲೇ ಹೇಳಿದ್ರೆ ಎಲ್ಲಾ ಹಂತಕ್ಕೂ ಕೂಡ ಆಪರೇಷನ್ ಅಗತ್ಯ ಇರಲ್ಲ ಅಂತ ಯಾವ ಹಂತದಲ್ಲಿ ಆಪರೇಷನ್ ಅಗತ್ಯ ಇರುತ್ತೆ ಜೊತೆಗೆ ಆಪರೇಷನ್ ಮಾಡುವಂತಹ ಸಂದರ್ಭದಲ್ಲಿ ಏಜ್ ಲಿಮಿಟ್ ಏನಾದರೂ ಇರುತ್ತಾ ಹೇಗೆ ಅಥವಾ ಎಲ್ಲ ಏಜ್ ಅವ್ರಿಗೂ ಮಾಡಬಹುದಾ ಹೇಗೆ ಏಜ್ ಪ್ರಕಾರ ನಾನೇನು ಹೇಳೋದು ಅಂತಂದ್ರೆ ಒಂದೊಂದು ಪರ್ಟಿಕ್ಯುಲರ್ ಏಜ್ ಗೆ ಸಂಬಂಧಪಟ್ಟ ಬೆನ್ನುಮೂಳೆಯ ತೊಂದರೆಗಳು ಬೇರೆ ರೀತಿ ಬರುತ್ತೆ ವಯಸ್ಸಾದ ಒಂದು ವಯೋಮಿತಿ ಇರ್ತಕ್ಕಂಥವ್ರು ಆ ಒಂದು ಇದಕ್ಕೆ ಸೇರಿದಂಥವರಿಗೆ ಬರ್ತಕ್ಕಂಥ ತೊಂದರೆ ಚಿಕ್ಕ ವಯಸ್ಸಲ್ಲಿ ಬರೋದಿಲ್ಲ ಬಟ್ ಏನಂತಂದ್ರೆ ಸ್ಪೈನಿನ ಸರ್ಜರಿ ಅಥವಾ ಸ್ಪೈನಿನ ಪ್ರಾಬ್ಲಮ್ ಇರ್ತಕ್ಕಂಥವ್ರಿಗೆ ಸ್ಪೈನ್ ಸರ್ಜರಿ ಮಾಡಬೇಕಾದ್ರೆ ಯಾವುದೇ ವಯೋಮಿತಿಯಲ್ಲಿ ಇತ್ತು ಬೇರೆ ತೊಂದರೆಗಳು ಜಾಸ್ತಿ ಇಲ್ಲದೆ ಈಗ ಹಾರ್ಟಿನ ಸಮಸ್ಯೆ ಆಗಲಿ ಅಥವಾ ಬೇರೆ ತೊಂದರೆಗಳು ಹೆಚ್ಚಿಗೆ ಇಲ್ಲದೆ ಇರಬೇಕಾದ್ರೆ ಸ್ಪೈನ್ ಸರ್ಜರಿಗೆ ಈ ಒಂದು ಏಜ್ ಒಳಗಡೆನೆ ಮಾಡಬೇಕು ಈ ಏಜ್ ಆದಮೇಲೆ ಮಾಡಿದ್ರೆ ಫಲಿತಾಂಶ ಬರಲ್ಲ ಅಂತ ಹೇಳುವಂಥದ್ದು ಇಲ್ಲ ಯಾರೇ ಕೂಡ ಸಕ್ರಿಯವಾದ ದಿನನಿತ್ಯದ ಕೆಲಸ ಮಾಡ್ತಾ ಇರ್ತಾರೆ ಅದರಿಂದ ತೊಂದರೆ ಅನುಭವಿಸ್ತಾ ಇರ್ತಾರೆ ಅವರಿಗೆ ಆ ತೊಂದರೆಯನ್ನು ಸರ್ಜರಿಯ ಮುಖಾಂತರ ನಾವು ನಿವಾರಿಸಿ ವಾಪಸ್ ಅವರು ಯಾವ ರೀತಿ ಸಕ್ರಿಯವಾಗಿ ಅವರು ದಿನನಿತ್ಯದ ಕೆಲಸ ಮಾಡ್ತಾ ಇದ್ರು ಅಲ್ಲಿಗೆ ತಲುಪಿಸತಕ್ಕಂಥ ಒಂದು ಪ್ರಯತ್ನನ ಮಾಡಬಹುದು ಯಾರಿಗೆ ಸರ್ಜರಿ ಬೇಕು ಅಂತಕ್ಕಂಥದ್ದು ವೈದ್ಯರ ತಪಾಸಣೆ ಮೂಲಕ ಮಾತ್ರ ಹೇಳಕ್ಕೆ ಬರುತ್ತೆ ತುಂಬ ಸೀರಿಯಸ್ ಆಗಿರೋ ಪ್ರಾಬ್ಲಮ್ಮು ತುಂಬ ಅತ್ಯವಶ್ಯಕವಾಗಿದೆ ನರಗಳ ಮೇಲೆ ಒತ್ತಡ ತುಂಬ ಜಾಸ್ತಿ ಇದೆ ಅಥವಾ ಮೂಳೆಗಳಲ್ಲಿ ಬಲ ತುಂಬ ಕಮ್ಮಿ ಇದೆ ಅಂಥವರಿಗೆ ಸರ್ಜರಿಯಿಂದ ಆಗೋ ಬೆನಿಫಿಟ್ಟು ತುಂಬ ಜಾಸ್ತಿ ಆವಾಗಲೇ ನಾವು ಮಾತಾಡಿದ ಹಾಗೆ ತೊಂಬತ್ತು ಪ್ರತಿಶತ ಬೆನ್ನೋವಿರುವಂತಹವರಿಗೆ ಸರ್ಜರಿ ಇಲ್ದೇನೆ ನಾವು ಟ್ರೀಟ್ಮೆಂಟ್ ಮಾಡುವಂಥ ಸೌಲಭ್ಯ ಇವಾಗಿದೆ ಇನ್ನು ಮಿಕ್ಕಿದ ಹತ್ತು ಪರ್ಸೆಂಟಿಗೆ ಯಾರಿಗೆ ಅವಶ್ಯಕತೆ ಇದೆ ಅಂತವರಿಗೆ ಮಾತ್ರ ಸರ್ಜರಿ ಮಾಡೋದ್ರಿಂದ ಟೈಮ್ ಅಲ್ಲಿ ಸರ್ಜರಿ ಮಾಡೋದ್ರಿಂದ ಅವರಿಗೆ ಉಪಯೋಗ ಜಾಸ್ತಿ ನಾವು ನಾವು ಅಲ್ಲಿ ನಾವು ಯಂಗ್ ಪೀಪಲ್ ಎಲ್ಲ ಕೆಲಸ ಮಾಡ್ತೀರಾ ತುಂಬಾ ವೈಟ್ ಎತ್ತೀರಾ ದಟ್ ಬಿಕಾಸ್ ಆಫ್ ದಾಟ್ ಆಲ್ಸೋ ಸಡನ್ಲಿ ಡಿಸ್ಕ್ ಮೇಲೆ ತುಂಬಾ ಸ್ಟ್ರೆಸ್ ಬಿದ್ದು ಡಿಸ್ಕ್ ಪ್ರೊಲ್ಯಾಪ್ಸ್ ಆಗುತ್ತೆ ಇನ್ ದಾಟ್ ಸಿಚುವೇಷನ್ ತುಂಬ ಯಂಗ್ ಪೀ ಪಾಪ್ಯುಲೇಷನ್ ಆಲ್ಸೋ ಸರ್ಜರಿ ಬರ್ತಾ ಇರ್ತಾರೆ ಬಿಕಾಸ್ ಆಫ್ ಕಾಲ್ ಎಲ್ಲ ವೀಕ್ನೆಸ್ ಆಗಿ ಬರ್ತಾರೆ ಸೊ ಇನ್ ದಟ್ ಸಿಚುವೇಶನ್ ಯಂಗ್ ಪೀಪಲ್ ಆಲ್ಸೋ ಮಾಡಬೇಕಾಗತ್ತೆ ಸಿಮಿಲರ್ಲಿ ಹಾರ್ಟ್ ಕಂಡೀಷನ್ ಚೆನ್ನಾಗಿದೆ ಅಂದರೆ ಈವನ್ ವಿ ಕ್ಯಾನ್ ನೈಂಟೀಸಲ್ಲಿಯೂ ಮಾಡಿದ್ದೀವಿ ಏಯ್ಟಿ ಫೈವ್ ನೈನ್ ಏಯ್ಟಿ ಏಯ್ಟ್ ಇಯರ್ಸ್ ಪೇಷಂಟ್ಸ್ಗೂ ಸರ್ಜರಿ ಮಾಡಿದ್ದೀವಿ ವಿತ್ ವೆರಿ ಗುಡ್ ರಿಸಲ್ಟ್ಸ್ ಸೊ ಏಜ್ ಇಸ್ ನಾಟ್ ಅ ಕ್ರೈಟೀರಿಯಾ ಫಾರ್ ಸರ್ಜರಿ ಹಾರ್ಟ್ ಹೆಲ್ತ್ ಚೆನ್ನಾಗಿದೆ ಅಂದ್ರೆ ಬೈರಾಕ್ ಪ್ರಾಬ್ಲಮ್ ಜಾಸ್ತಿ ಇಲ್ಲ ಅಂದರೆ ಈ ಕ್ಯಾನ್ ಈಸಿಲಿ ಕಂಫರ್ಟಬ್ಲಿ ಗೋ ಆಟ್ ಫಾರ್ ಸರ್ಜರಿ ಸರ್ ಆಫ್ಟರ್ ಸರ್ಜರಿ ಹೆಂಗಿದೆ ರಿಸಲ್ಟ್ ಡಾಕ್ಟರ್ ತಾವು ನೋಡಿರುವ ಪ್ರಕಾರ ನೋಡಿ ಸರ್ಜರಿ ಅಂತಕ್ಕಂಥದ್ದು ಈ ಬೆನ್ನು ಮೂಳೆಯ ತೊಂದರೆಯನ್ನು ಕಮ್ಮಿ ಮಾಡೋದಿಕ್ಕೆ ಒಂದು ಅಂಗ ಸರ್ಜರಿ ಒಂದರಿಂದಾನೇ ಹಂಡ್ರೆಡ್ ಪರ್ಸೆಂಟ್ ಫಲಿತಾಂಶ ಬರುತ್ತೆ ಅಂತ ನಾವು ಹೇಳೋಕ್ಕಾಗೋದಿಲ್ಲ ಸರ್ಜರಿಯ ಜೊತೆಗೆ ನಮಗೆ ಪೇಷಂಟ್ ಕಡೆಯಿಂದ ಸಾಕಷ್ಟು ಸಹಕಾರ ಬೇಕಾಗತ್ತೆ ಯಾಕೆಂದ್ರೆ ಸರ್ಜರಿ ಆದಮೇಲೆ ನಾವು ಒಂದಷ್ಟು ಜೀವನ ಶೈಲಿಯಲ್ಲಿ ಮಾರ್ಪಾಡು ಹೇಳಿರ್ತೀವಿ ಸ್ವಲ್ಪಷ್ಟು ವ್ಯಾಯಾಮಗಳನ್ನು ಮಾಡಬೇಕು ಅಂತ ಹೇಳಿರ್ತೀವಿ ಸ್ವಲ್ಪ ವಾಕ್ ಮಾಡಬೇಕು ಸ್ವಲ್ಪ ಸ್ವಲ್ಪ ನಿರ್ಬಂಧಗಳಿರ್ತವೆ ತುಂಬ ಭಾರ ಎತ್ತಬಾರ್ದು ಕೆಲವೊಂದಷ್ಟು ಮಾರ್ಪಾಡುಗಳಿರ್ತವೆ ಅದನ್ನು ಕರೆಕ್ಟಾಗಿ ಫಾಲೋ ಮಾಡಿಕೊಂಡು ಸರ್ಜರಿ ಚೆನ್ನಾಗಿ ಆದಮೇಲೆ ತಾನು ಜೀವನ ಶೈಲಿಯಲ್ಲಿ ಯಾವ್ಯಾವ ರೀತಿಯಾದ ಮಾರ್ಪಾಡನ್ನು ಮಾಡ್ಕೋಬೇಕು ಮಾಡ್ಕೊಂಡಿತ್ತು ಅಂತಂದರೆ ಸರ್ಜರಿಯಿಂದ ಯಾವುದೇ ರೀತಿಯಾದ ದುಷ್ಪರಿಣಾಮ ಅಂತೂ ಖಂಡಿತ ಆಗೋದಿಲ್ಲ ಆಕ್ಚುಲಿ ಆಗೋಂಗಿತ್ತು ಅಂತಂದ್ರೆ ತುಂಬಾ ಬೆನಿಫಿಟ್ ಆಗಿ ಅವರಿಗೆ ಮುಂಚೆ ಯಾವ ರೀತಿ ಚೆನ್ನಾಗಿ ಆರೋಗ್ಯ ಆಯಿತು ಅಲ್ಲಿವರೆಗೂ ಕೂಡ ತಲುಪುವಂಥ ಸಾಕಷ್ಟು ನಿದರ್ಶನಗಳಿದಾವೆ ಸರ್ಜರಿ ಬೇಸಿಕಲಿ ಸ್ಪೈನ್ ಹೆಲ್ತ್ ಅಲ್ಲಿ ಒಂದು ಸ್ಪೆಕ್ಟ್ರಮ್ ಇದೆ ಸ್ಪೈನ್ ಹೆಲ್ತ್ ಒಂದು ಸ್ಪೆಕ್ಟ್ರಮ್ ಅನ್ಕೊಳ್ಳಿ ಅದರಲ್ಲಿ ಎಕ್ಸಸೈಸಸ್ ಮತ್ತೆ ಫಿಯೋಥೆರಪಿ ಮತ್ತೆ ಹೊಡೆಗೋ ಲೈಫ್ ಸ್ಟೈಲ್ ರೆಸ್ಟ್ರಿಕ್ಷನ್ಸ್ ಮಾಡಿಫಿಕೇಷನ್ಸ್ ಮತ್ತೆ ಜೊತೆಗೆ ಸರ್ಜರಿ ಸೊ ಸ್ಪೆಕ್ ಸ್ಪೆಕ್ಟ್ರಮ್ ಬೇಸಿಕಲಿ ಎಲ್ಲ ಮಾಡಬೇಕು ಓನ್ಲಿ ನಾಟ್ ದ ಸ್ಪೈನ್ ಸ್ಪೈನ್ ಓಕೆ ಡಾಕ್ಟರ್ ಸಂಬಂಧಪಟ್ಟಂಗೆ ಇತ್ತೀಚಿನ ದಿನಗಳಲ್ಲಿ ಬದಲಾವಣೆ ಅಥವಾ ಅಡ್ವಾನ್ಸಸ್ ಬಗ್ಗೆ ಹೇಳೋದಾದ್ರೆ ನೋಡಿ ಮುಂಚೆ ನಾವು ಮಾತಾಡಿದ ಹಾಗೆ ಹತ್ತು ಹದಿನೈದು ವರ್ಷದ ಹಿಂದೆ ಬೆನ್ನುಮೂಳೆ ಶಸ್ತ್ರಚಿಕಿತ್ಸೆ ಅಂತಂದ್ರೆ ತುಂಬಾ ದೊಡ್ಡ ಶಸ್ತ್ರಚಿಕಿತ್ಸೆ ತುಂಬಾ ದೊಡ್ಡ ಗಾಯ ಆಗ್ತಿತ್ತು ತುಂಬಾ ದಿನ ಅದಕ್ಕೆ ರೆಸ್ಟ್ ತಗೋಬೇಕು ತುಂಬಾ ದಿನ ಅದರಿಂದ ವಾಪಸ್ ರಿಕವರ್ ಆಗಲಿಕ್ಕೆ ಟೈಮ್ ಆಗತ್ತೆ ಅಂತೆಲ್ಲ ಇತ್ತು ಸದ್ಯದ ಪರಿಸ್ಥಿತಿಯಲ್ಲಿ ನಾವು ಅತ್ಯಂತ ಚಿಕ್ಕದಾಗಿ ಒಂದು ಇದು ದೇಹದಲ್ಲಿ ಕೊಯ್ದು ಅದರಿಂದ ಕೂಡ ಬೆನ್ನಿನ ಸರ್ಜರಿ ಅಂತ ಮಾಡುವಂಥ ಮಿನಿಮಲಿ ಇನ್ವೇಸಿವ್ ಸ್ಪೈನ್ ಸರ್ಜರಿ ಅಂತ ಏನ್ ಕರಿತೀವಿ ಅದಿದೆ ಹೇಗೆ ಅಂತಂದ್ರೆ ಚರ್ಮದಲ್ಲಿ ಒಂದು ಸಣ್ಣ ಭಾಗದಲ್ಲಿ ಒಂದು ಚಿಕ್ಕದಾಗಿ ಒಂದು ಅರ್ಧ ಸೆಂಟಿಮೀಟರ್ ಕೂಡ ನಾವು ಒಂದು ಚಿಕ್ಕದಾಗಿ ಗಾಯವನ್ನು ಮಾಡಿ ಅದರಿಂದ ನಾವು ಬೆನ್ನುಮೂಳೆಯನ್ನು ತಲುಪಿ ಅದರಲ್ಲಿ ಇರ್ತಕ್ಕಂಥ ತೊಂದರೆಗಳನ್ನು ಸರಿ ಮಾಡುವಂಥ ಫೆಸಿಲಿಟಿ ಇದೆ ಎರಡನೇದಾಗಿ ಬೆನ್ನು ಮೂಳೆಯ ಫ್ರ್ಯಾಕ್ಚರ್ಗಳಾಗಿದೆ ಅಥವಾ ಬೆನ್ನಿಗೆ ಮೂಳೆಯಲ್ಲಿ ಕ್ಷೀಣತೆ ಇದೆ ಅಂತಂದಾಗ ಚಿಕ್ಕದಾಗಿ ನಾವು ಒಂದು ಸಣ್ಣ ಇಂಜೆಕ್ಷನ್ ಮುಖಾಂತರ ಬೆನ್ನು ಮೂಳೆಯ ಒಳಗಡೆ ಬೋನ್ ಸಿಮೆಂಟ್ ಅಂತ ಹಾಕಿ ಅದರಿಂದ ಬೆನ್ನು ಮೂಳೆಯ ಸ್ವಾಭಾವಿಕವಾದ ಶಕ್ತಿಯನ್ನು ವಾಪಸ್ ತರುವಂಥ ಒಂದು ಸರ್ಜರಿ ಕೂಡ ಇದೆ ಮೂರನೇದು ಬೆನ್ನು ಮೂಳೆಯ ಒಳಗಡೆ ಸ್ಕ್ರೂ ಹಾಕುವಂತದ್ದನ್ನು ಕೂಡ ಚರ್ಮದಲ್ಲಿ ಸಣ್ಣ ತೂತನ ಮಾಡಿ ಕೂಡ ಹಾಕ್ತೀವಿ ಸೊ ಆ ಆ ಒಂದು ತಂತ್ರಜ್ಞಾನ ಕೂಡ ಜಾಸ್ತಿ ಆಗಿದೆ ಸೊ ಹಾಗಾಗಿ ಮುಂಚೆ ಅನ್ಕೊಂಡ್ ಹಾಗೆ ದೊಡ್ಡದಾದ ಸರ್ಜರಿ ತುಂಬ ಹೊತ್ತು ತಗೊಳ್ಳುವಂಥ ಸರ್ಜರಿ ತುಂಬಾ ದಿನ ಬೇಕು ವಾಪಸ್ ಬರೋವಂಥದ್ದು ಇದ್ಯಾವುದು ಸರಿ ಇಲ್ಲ ಮತ್ತೆ ಈ ಯಾವ ರೀತಿ ನಾವು ಈಗ ಹೊಟ್ಟೆಯ ಶಸ್ತ್ರಚಿಕಿತ್ಸೆಗೆ ನೀವು ಎಂಡೋಸ್ಕೋಪ್ ಅಥವಾ ಲ್ಯಾಪ್ರೋಸ್ಕೋಪ್ ಅಂತ ಕೇಳಿರ್ತೀರಿ ಅದೇ ರೀತಿ ಸ್ಪೈನಿಗೂ ಕೂಡ ಎಂಡೋಸ್ಕೋಪಿ ಅಂತಕ್ಕಂಥದ್ದು ಒಂದಿದೆ ಚಿಕ್ಕದಾದ ಒಂದು ಟ್ಯೂಬ್ ಅನ್ನು ಹಾಕಿ ಬೆನ್ನು ಮೂಳೆಯ ಒಳಗೆ ಇರತಕ್ಕಂಥ ತೊಂದರೆ ಆಗಲಿ ಡಿಸ್ಕ್ ಜಾರಿ ಇರತಕ್ಕಂಥದ್ದು ಮಿಕ್ಕಿದ ನರದ ಮೇಲೆ ಒತ್ತಡ ಇರತಕ್ಕಂಥದ್ದು ಅದನ್ನು ಎಂಡೋಸ್ಕೋಪ್ ಮುಖಾಂತರ ಕೂಡ ಟ್ರೀಟ್ ಮಾಡುವಂಥ ಒಂದು ವ್ಯವಧಾನ ಇನ್ನು ಸ್ಪೈನ ಅಂದರೆ ಪ್ರಿಕಾಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅನ್ನುವಂಥ ಮಾತಿಗೆ ತಕ್ಕಂತೆ ಸ್ಪೈನ ಆರೋಗ್ಯ ಚೆನ್ನಾಗಿರಬೇಕು ಅಂತಂದ್ರೆ ತಾವೇನು ಟಿಪ್ಸ್ ಕೊಡ್ತೀರಾ ನೋಡಿ ಮುಖ್ಯವಾಗಿ ಮೂಳೆ ಆರೋಗ್ಯ ಚೆನ್ನಾಗಿರಬೇಕು ಅಂತ ಅಂದಂಗೆ ಇತ್ತು ಅಂತಂದ್ರೆ ಒಂದು ಮೂರು ನಾಲ್ಕು ಕರೆಕ್ಟ್ ಆಗಿ ನೋಡಬೇಕಾಗಿ ಬರುತ್ತೆ ಮೊದಲನೆಯದಾಗಿ ವ್ಯಾಯಾಮ ಸಕ್ರಿಯವಾದ ಒಂದು ಜೀವನ ಶೈಲಿ ಇರಬೇಕು ವ್ಯಾಯಾಮ ಅಂತಕ್ಕಂಥದ್ದು ಎಲ್ಲರಿಗೂ ಅವಶ್ಯಕರವಾಗಿರ್ತಕ್ಕಂಥದ್ದು ಸಾಧಾರಣವಾಗಿ ನಾವು ವಾಕಿಂಗ್ ಹೋದ್ರೇನೆ ಸಾಕು ವ್ಯಾಯಾಮ ಅಂತಂದ್ರೆ ಯಾವುದೋ ಒಂದು ಜಿಮ್ಮಿಗೆ ಹೋಗಿ ಅಥವಾ ಇನ್ಯಾವುದೋ ಒಂದು ಸ್ಪೆಷಲ್ ಟ್ರೈನಿಂಗ್ ತಗೋಬೇಕು ಅನ್ನೋ ಅವಶ್ಯಕತೆ ಇಲ್ಲ ಎರಡನೇ ಮುಖ್ಯವಾದ ವಿಷಯ ಏನಂತಂದ್ರೆ ಬಿಸಿಲು ಬಿಸಿಲಿಗೆ ಹೋಗಬೇಕು ಈಗಿನ ಕಾಲದಲ್ಲಿ ಊಟದ ಕೊರತೆಗಿಂತ ಪೌಷ್ಟಿಕಾಂಶದ ಕೊರತೆಗಿಂತ ಬಿಸಿಲಿನ ಕೊರತೆ ಇದೆ ಸೊ ಬಿಸಿಲಿಗೆ ಹೋದ್ರೆ ಸ್ವಾಭಾವಿಕವಾಗಿ ದೇಹದಲ್ಲಿ ವಿಟಮಿನ್ ಡಿ ಉತ್ಪಾದನೆ ಆಗುತ್ತೆ ಅದರಿಂದ ಮೂಳೆಗಳಿಗೆ ಒಳ್ಳೆಯ ಶಕ್ತಿ ಸಿಗತ್ತೆ ಬಿಸಿಲಿನಲ್ಲಿ ವ್ಯಾಯಾಮ ಮಾಡುವಂತಹ ಒಂದು ಪರಿಪಾಠ ಮಾಡಿಕೊಂಡ್ರೆ ತುಂಬಾ ಉತ್ತಮ ಎರಡನೇದಾಗಿ ಊಟ ಮಿತವಾಗಿ ಎಲ್ಲಾ ಆಹಾರನು ಒಳ್ಳೆಯದು ಯಾವ ಆಹಾರನು ತಿನ್ನಬಾರದು ಇದನ್ನು ತಿಂದರೆ ಆರೋಗ್ಯಕ್ಕೆ ದುಷ್ಪರಿಣಾಮ ಇದೆ ಅನ್ನೋದು ತಪ್ಪು ಎಲ್ಲ ರೀತಿಯಾದ ಆಹಾರವನ್ನು ತಗೋಬೇಕು ಪ್ರತಿ ಆಹಾರಕ್ಕೂ ತನ್ನದೇ ಆಗಿರತಕ್ಕಂಥ ಒಂದು ಪೌಷ್ಟಿಕಾಂಶದ ಇದಿರುತ್ತೆ ಸೊ ಹಾಗಾಗಿ ಎಲ್ಲ ಆಹಾರವನ್ನು ಮಿತವಾಗಿ ಟೈಮಿಗೆ ಸರಿ ತಗೋಬೇಕು ತುಂಬ ಹೊತ್ತು ಹಸ್ಕೊಂಡಿರೋದು ತಿಂದೇ ಇರೋದು ಆ ಥರ ಮಾಡಬಾರದು ಮೂರನೇದಾಗಿ ನಿದ್ದೆ ಒಂದು ಆರರಿಂದ ಏಳು ಗಂಟೆಗಳ ಕಾಲ ಚೆನ್ನಾಗಿ ನಿದ್ದೆ ಮಾಡುವಂಥದ್ದು ಹಾಗಾಗಿ ದೇಹಕ್ಕೆ ತನ್ನ ತಾನೇ ರಿಪೇರಿ ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಸಿಗುತ್ತೆ ಸೊ ಒಳ್ಳೆ ಸಕ್ರಿಯವಾದ ಜೀವನ ಶೈಲಿ ತುಂಬಾ ಹೊತ್ತು ಒಂದೇ ಕಡೆ ಕೂರದೇ ಇರೋಂಥದ್ದು ಬಿಸಿಲಿಗೆ ಹೋಗುವಂಥದ್ದು ಮಿತವಾಗಿ ಹಾಗೂ ಚೆನ್ನಾಗಿ ಪೌಷ್ಟಿಕವಾಗಿ ಟೈಮಿಗೆ ಸರಿ ಊಟ ಮಾಡೋದು ಚೆನ್ನಾಗಿ ಆರೋಗ್ಯಕರವಾಗಿ ಮಿಡ್ಡೆ ಮಾಡೋದು ಇದರಿಂದ ಸಾಕಷ್ಟು ಬೆನ್ನುಮೂಳೆಯ ತೊಂದರೆಗಳನ್ನು ನಾವು ಬರದೇ ಇರೋ ಹಾಗೆ ಟು ತಡೀಬಹುದು ಈಗ ಲೈಫ್ ಸ್ಟೈಲ್ ಜಾಬ್ ಜಾಬ್ ಪ್ರೊಫೈಲ್ ಮೋಸ್ಟ್ ಆಫ್ ದ ಟೈಮ್ ಸಿಟ್ಟಿಂಗ್ ಜಾಬ್ ಇರುತ್ತೆ ತುಂಬಾ ಸೊ ಇನ್ ದಟ್ ಸಿಚುನ್ ಏನು ಮಾಡಿ ಎವ್ರಿ ಫಾರ್ಟಿ ಮಿನಿಟ್ಸ್ ವಾಕ್ ಮಾಡಬೇಕು ಫೈವ್ ಟೆನ್ ಮಿನಿಟ್ಸ್ ಫ್ರಮ್ ಸಿಟ್ಟಿಂಗ್ ಪೋಸ್ಚರ್ ಸ್ಟ್ರೇಟ್ ಕೂತ್ಕೂತ್ಕೋಬೇಕು ಇಲ್ಲ ಅಂದ್ರೆ ಅಟ್ ಲೀಸ್ಟ್ ರಿಕ್ಲಾಂಗ್ ಮಾಡಿ ಕೂತ್ಕೋಬೇಕು ಈಗ ಇಟ್ ಶುಡ್ಲೌನ್ ಸೊ ಆಲ್ ದೀಸ್ ಟು ಹಾವ್ ಅನ್ಸಿಕ್ಲಿ ಥ್ಯಾಂಕ್ ಯು ಡಾಕ್ಟರ್ ಸಿಖ್ ಇಷ್ಟೊತ್ತು ತಾವು ಸಾಕಷ್ಟು ಮಾಹಿತಿಯನ್ನ ಯು ಸೋ ಮಚ್ ಡಾಕ್ಟರ್ಸ್ ಅನ್ನ ನೇರವಾಗಿ ಭೇಟಿಯಾಗಬೇಕು ಅಂದ್ರೆ ಅಡ್ರೆಸ್ ಪ್ಲೇಟ್ ಇಂತಿದೆ ನೋಟ್ ಮಾಡ್ಕೊಳ್ಳಿ ಅಪೋಲೋ ಸ್ಪೆಷಾಲಿಟಿ ಹಾಸ್ಪಿಟಲ್ ಮಾಧವ್ ಪಾರ್ಕ್ ಸರ್ಕಲ್ ಹತ್ರ ಮೂರನೇ ಬ್ಲಾಕ್ ಜಯನಗರ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಒಂದು ಒಂದು ದೂರವಾಣಿ ಸಂಖ್ಯೆ ಒಂಬತ್ತು ಸೊನ್ನೆ ಒಂದು ಒಂಬತ್ತು ಒಂಬತ್ತು ಆರು ಮೂರು ಒಂದು ಆರು ಒಂದು ಏನು ಇವತ್ತಿನ ನಿಮ್ಮ ಡಾಕ್ಟರ್ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಟಿವಿ ನೈನ್ మన చావా నీ గంట